ಸಂಕ್ರಾಂತಿಗೆ ಏನಾದರೂ ಸಂಪುಟ ವಿಸ್ತರಣೆ ಮುಹೂರ್ತ ಫಿಕ್ಸ್ ಆಗಬಹುದಾ ಅನ್ನೋದು ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್ ಅನ್ನುವ ಪ್ರಶ್ನೆ ಇದೆ. ಮೇ ಬಿ ಮೇ ನಾಟ್ ಬಿ. ಚುನಾವಣೆಗೆ ಇನ್ನೊಂದು 3 ತಿಂಗಳಿದೆ ಅನ್ನುವಾಗ ನೀವು ಸಂಕ್ರಾಂತಿ 14-20 ತಾರೀಕಿನ ಒಳಗೆ, ಅಂದರೆ ನಿಮಗೆ ಇನ್ನು 1-1.5 ತಿಂಗಳಿಗೆ ಕೋಡ್ ಆಫ್ ಕಂಡಕ್ಟೇ ಜಾರಿ ಆಗಿಬಿಡುತ್ತೆ. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೂನುವೆ ನಾನು ಮಂತ್ರಿ ಆಗಬೇಕು ಅಂತ. ಆದರೆ ಬೇರೆ ಬೇರೆ ಏನೇನೋ ಆಲೋಚನೆ ಇರ್ತದೆ ಸರ್ಕಾರದ್ದು, ನೀವು ಯೋಚನೆ ಮಾಡ್ಕೊಳ್ಳಿ ಏನೇನು ಆಲೋಚನೆ ಅಂತ. ಇರಲಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಮಂತ್ರಿ ಪಟ್ಟಕ್ಕಾಗಿ ಆಗ್ರಹಿಸಿ 2 ದಿನ ನಾಯಕರು ಗೈರಾಗಿದ್ರು. ಯಾವುದಕ್ಕೆ? ಕಲಾಪಕ್ಕೆ ಗೈರಾಗಿದ್ರು. ಆಮೇಲೆ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಕೂಡ ವರಿಷ್ಠರ ಜೊತೆಗೆ ಚರ್ಚೆ. ಸಚಿವಾಕಾಂಕ್ಷಿಗಳ ಒತ್ತಡ ಜಾಸ್ತಿ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ದೆಹಲಿ ಟೂರನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಬಹಳ ಕುತೂಹಲವನ್ನು ಮೂಡಿಸಿದೆ ಬೊಮ್ಮಾಯಿಯವರ ದೆಹಲಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಪ್ರವಾಸ ಚರ್ಚೆ ಆಗುತ್ತೆ, ಅಲ್ಲಿ ಚರ್ಚೆ ಆದ್ಮೇಲೆ ಮಾಧ್ಯಮಕ್ಕೆ ತಿಳಿಸ್ತೀವಿ. ನಾವು ಹೋಗ್ತಾ ಇರುವಂತದ್ದು ನಮ್ಮ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಕೀಮ್ಗಳು ಸಲಹೆ ಹೋಗ್ತಾ ಇದ್ದೀವಿ. ಅವಾಗ ನಮ್ಮ ರಾಜ್ಯ BJP ಘಟಕದ ಅಧ್ಯಕ್ಷರ ಜೊತೆಗೂ ಚರ್ಚೆ ಮಾಡ್ತೀವಿ. ಖಂಡಿತವಾಗೂ ರಾಜಕೀಯ ಚರ್ಚೆ ಆಗಿರುತ್ತೆ, ಚುನಾವಣೆಯ ತಯಾರಿ ಅದು ಎಲ್ಲ ತಯಾರಿ. ಕೇಳ್ರಿ, ಅಲ್ಲಿ ಏನು ಚರ್ಚೆ ಆಗುತ್ತೆ, ಅಲ್ಲಿ ಚರ್ಚೆ ಆದಮೇಲೆ ಮಾಧ್ಯಮಕ್ಕೆ ತಿಳಿಸ್ತೀವಿ. ನಾವು ಹೋಗ್ತಾ ಇರುವಂಥದ್ದು ನಮ್ಮ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಕೀಮ್ಗಳು ಸಲಹೆ ಹೋಗ್ತಾ ಇದ್ದೀವಿ. ಅವಾಗ ನಮ್ಮ ರಾಜ್ಯ BJP ಘಟಕದ ಅಧ್ಯಕ್ಷರ ಜೊತೆಗೂ ಚರ್ಚೆ ಮಾಡ್ತೀವಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.